हाय फ्रेंड्स, वेलकम टू हरीश मलिका चैनल। एज यूजुअल इवत्तू कूड़ा ओंदु मोबाइल ट्रिक्स तगोबंदिदीनि, अदु क्रोम ब्राउज़र बेस्ड आगिरो टाप 5 मोबाइल ट्रिक्स। बनी वीडियो ओळगडे होगोण। इवत्तु नानु नोडो मोदलने ट्रिक यावुदु अंद्रे डिस्प्ले ज़ूम इन ज़ूम औट। नम्म मोबाइल डिस्प्ले अल्लि याव पोर्शन आगलि याव स्पाट आगलि नावु अदन्न ज़ूम माडि ज़ूम इन ज़ूम औट माडि नोडबहुदु। सो इवन इन वीडियो मोडलू कूड़ा वीडियो नोड़ती कूड़ा ना ज़ूम इन ज़ूम आउट नोड़बू। सो अदन हेगे अंत नानीवत एक्सप्लेन मारती। फस्ट ना निम्हे डेमो तोर्स्तनी नोड़ी हेगे ज़ूम इन ज़ूम आउट अंत। सी ज़ूम ज़ूम आउट नोड़ हे टेक्स्ट इवन टेक्स्ट रीड कूड़ा नाबू। सो अब हेगे अवत एक्सप्लेन मातनी बनी नो। फस्ट थिंग सेटिंग होगी, सेटिंगली एक्सेसिबिलिटी टाइप एक्सेसिबिलिटी अन्नो आप्शन टाइप माडी तगोळ्ळि। अदरल्लि मैग्निफिकेशन गेस्चर अंत इरुत्ते, आप्शन ओपन माडि डिस्प्ले सेक्षन अल्लि इदन्न अनेबल माडि। सो इदन्न अनेबल माडोद्रिंद नावु वीडियो नोडबेकाद्रू सरि फोटो नोडबेकाद्रू सरि नावु डिस्प्ले अल्लि एने माडबेकाद्रू सरि ओंदु टेक्स्ट न रीड माडबेकाद्रू सरि ज़ूम इन माडि ज़ूम औट माडि नोडबहुदु। सेकेंड ट्रिक यावुदु अंद्रे ನಮ್ಮ ಮೊಬೈಲ್ ಗ್ಯಾಲರಿಯಲ್ಲಿರೋ ಯಾವುದೇ ಫೋಟೋಸ್ದು ಬ್ಯಾಕ್ಗ್ರೌಂಡ್ನ ವಿಥೌಟ್ ಎನಿ ಅಡಿಷ್ನಲ್ ಅಪ್ಲಿಕೇಶನ್ ಇಲ್ಲದೆ ಹೇಗೆ ರಿಮೂವ್ ಮಾಡೋದು ಅಂತ. ಸೊ ಅದಕ್ಕೆ ನೀವು ಫಸ್ಟು ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಬೇಕು. ಆ ಬ್ರೌಸರಲ್ಲಿ ರಿಮೂವ್ ಡಾಟ್ bg ಅಂತ ಟೈಪ್ ಮಾಡಿ, ಟೈಪ್ ಮಾಡಿ ಆ ವೆಬ್ಸೈಟ್ಗೆ ಆ್ಯಸೆಸ್ ತೊಗೊಳ್ಳಿ. ಒನ್ಸ್ ವೆಬ್ಸೈಟ್ ಆ್ಯಸೆಸ್ ಆಗಿದ್ದು ಅದರಲ್ಲಿ ಅಪ್ಲೋಡ್ ಇಮೇಜ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಚೂಸ್ ಮಾಡಿ ನಿಮ್ಮ ಇಂಟರ್ನಲ್ ಸ್ಟೋರೇಜ್ಗೆ ಹೋಗಿ ಬ್ರೌಸ್ ಮಾಡಿ. ನಿಮ್ಗೆ ಯಾವುದು ಯಾವ ಫೋಟೋ ಬೇಕೋ ಆ ಫೋಟೋದು ಯಾವ ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕೋ ಆ ಫೋಟೋನ ಚೂಸ್ ಮಾಡಿ. ಸೆಲೆಕ್ಟ್ ಕೊಟ್ಟರೆ ಆ ಫೋಟೋ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆಗಿ ಆಟೋಮೆಟಿಕಲಿ ಅದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿ ನಿಮಗೆ ಇನ್ಪುಟ್ ಔಟ್ಪುಟ್ ಫೋಟೋ ವ್ಯೂ ತೋರಿಸುತ್ತೆ. ಅದರಲ್ಲಿ ಔಟ್ಪುಟ್ ಫೋಟೋದು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಆಪ್ಷನ್ ಪಾಪಪ್ ಆಗುತ್ತೆ. ಆಪ್ಷನಲ್ಲಿ ಡೌನ್ಲೋಡ್ ಇಮೇಜ್ ಕೊಡಿ, ಸೊ ದಟ್ ಔಟ್ಪುಟ್ ಫೋಟೋ ಬಂದು ನಿಮಗೆ ಎಲ್ಲರಿಗೆ ಸೇವ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಯಾವುದೇ ಅಡಿಷ್ನಲ್ ಅಪ್ಲಿಕೇಶನ್ ಇಲ್ಲದೆ ಯಾವ ಫೋಟೋ ಬ್ಯಾಕ್ಗ್ರೌಂಡ್ ಬೇಕಾದರೂ ರಿಮೂವ್ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಟ್ರಿಕ್ ಬಂದು ಔಟ್ ಗೋಯಿಂಗ್ ಕಾಲ್ ವಿಥೌಟ್ ಸಿಮ್ ಕಾರ್ಡ್ ಔಟ್ ಗೋಯಿಂಗ್ ಕಾಲ್ ಹೇಗೆ ಮಾಡೋದು ಅಂತೇಳಿ. ಅದಕ್ಕೆ ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ಸಿಮ್ ಕಾರ್ಡ್ ಇಲ್ಲ ಅಂದರೂ ಪರವಾಗಿಲ್ಲ. ಗೂಗಲ್ ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡಿ, ಆ ಕ್ರೋಮ್ ಬ್ರೌಸರಲ್ಲಿ ಗ್ಲೋಬ್ ಫೋನ್ ಅಂತ ಟೈಪ್ ಮಾಡಿ, GLOBFONE ಟೈಪ್ ಮಾಡಿ. ಆ ವೆಬ್ಸೈಟ್ ಆಕ್ಸೆಸ್ ಆಗಿದ್ದು ವೆಬ್ಸೈಟಲ್ಲಿ ಕಾಲ್ ಅಂತ ಆಪ್ಷನ್ ಇರುತ್ತೆ, ಆ ಕಾಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಕಾಲ್ ಮಾಡ್ಬೋದು. ಬಟ್ ಇದಕ್ಕೆ ನಿಮ್ಗೆ ಬೇಕಾಗಿರೋದು ಇಂಟರ್ನೆಟ್ ಕನೆಕ್ಷನ್ನು. ಇಂಟರ್ನೆಟ್ ಕನೆಕ್ಟಿವಿಟಿ ಸ್ಟೇಬಲ್ ಆಗಿದ್ದಷ್ಟು ವಾಯ್ಸ್ ಕ್ಲಾರಿಟಿ ತುಂಬಾ ಚೆನ್ನಾಗಿರುತ್ತೆ. ಸೊ ವೈಫೈ ಪ್ರಿಫರ್ ಮಾಡಿ. ಸೊ ಕಾಲ್ ಆಪ್ಷನ್ ತೊಗೊಂಡ್ಮೇಲೆ ಫಸ್ಟ್ ಕಂಟ್ರಿ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಕಂಟ್ರಿ ಸೆಲೆಕ್ಟ್ ಮಾಡೋ ಆಟೋಮೆಟಿಕ್ ಕೋಡ್ ಬರುತ್ತೆ. ನೆಕ್ಸ್ಟು ನಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ, ಅದ್ರ ಕಡೆ ಹ್ಯಾಮ್ ನಾಟ್ ರೋಬೋಟ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಕಾಲ್ ಆಪ್ಷನ್ ಕೊಡಿ. ಸೊ ಕಾಲ್ ಕನೆಕ್ಟ್ ಆಗುತ್ತೆ. ಸೊ ನಾನು ಆವಾಗಲೇ ಹೇಳಿದಂಗೆ ವೈಫೈ ಯೂಸ್ ಮಾಡಿ, ತುಂಬಾ ಕ್ಲಾರಿಟಿ ಇರುತ್ತೆ, ನೆಟ್ವರ್ಕ್ ಸ್ಟೆಬಿಲಿಟಿ ಇರೋದ್ರಿಂದ ನಿಮಗೆ ತುಂಬಾ ಕಾಲ್ ಕ್ಲಾರಿಟಿ ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ. ಸೊ ಕಾಲ್ ಕನೆಕ್ಟ್ ಆಗುತ್ತೆ. ನೀವು ಇದರಿಂದ ಇಂಟರ್ನ್ಯಾಷನಲ್ ಕಾಲ್ಸು ಕೂಡ ಫ್ರೀಯಾಗಿ ಮಾಡ್ಬೋದು. ನಿಮ್ಮ ನಂಬರು ಕೂಡ ಅವ್ರಿಗೆ ತೋರಿಸೋದಿಲ್ಲ, ಪ್ರೈವಸಿ ಮೇಂಟೈನ್ ಮಾಡ್ಬೋದು. ಸಿ ಕಾಲ್ ಬಂದಿದೆ, ಇನ್ಕಮಿಂಗ್ ಕಾಲ್ ಅದ್ರಲ್ಲಿ ಪ್ಲಸ್ ಒನ್ ಅಂತ ಅಷ್ಟೇ ಇದೆ, ನಮ್ಮ ನಂಬರ್ ಡಿಸ್ಪ್ಲೇ ಆಗೋದಿಲ್ಲ. ಇಂಟರ್ನ್ಯಾಷನಲ್ ಕಾಲ್ಸು ಕೂಡ ಫ್ರೀಯಾಗಿ ಮಾಡ್ಕೋಬೋದು. ಸೊ ವೈಫೈ ಹೊಂದಿದರೆ ಸಾಕು, ವಿಥೌಟ್ ಸಿಮ್ ಕಾರ್ಡ್ ನಾವು ಯಾವ ನಂಬರ್ಗೆ ಬೇಕಿದ್ರು ಕಾಲ್ ಮಾಡಿ ಮಾತಾಡ್ಬೋದು. ಇದು ನಾವು ನೋಡಿದಂಥ ಥರ್ಡ್ ಟ್ರಿಕ್. ನೆಕ್ಸ್ಟು ಟ್ರಿಕ್ ನಂಬರ್ 4, ಫೈಂಡಿಂಗ್ ಎರೇಸ್ಡ್ ಮೊಬೈಲ್ ಆ್ಯಕ್ಟಿವಿಟೀಸ್. ಈ ಟ್ರಿಕ್ ಯೂಸ್ ಮಾಡೋಕ್ಕೆ ನಮಗೆ ಬೇಕಾಗಿರೋ ಅಪ್ಲಿಕೇಶನ್ ಬಂದು ಗೂಗಲ್ ಕ್ರೋಮ್ ಬ್ರೌಸರ್. ಈ ಬ್ರೌಸರಲ್ಲಿ ಮೈ ಆ್ಯಕ್ಟಿವಿಟಿ ಡಾಟ್ ಗೂಗಲ್ ಡಾಟ್ ಕಾಮ್ ಅಂತ ನಾವು ಸರ್ಚ್ ಕೊಟ್ಟರೆ ನಾವು ಈ ಪರ್ಟಿಕ್ಯುಲರ್ ಮೊಬೈಲಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ, ಇನ್ಸ್ಟಾಗ್ರಾಮ್ ಅಪ್ಡೇಟು, ಯೂಟ್ಯೂಬ್ ಸರ್ಚು, ಒಂದು ಫೋಟೋ ತೊಗೊಳ್ಳೋದು, ಫೋನ್ ಕಾಲ್ ಮಾತಾಡೋದು, ಸೊ ಏನೇನು ಆ್ಯಕ್ಟಿವಿಟೀಸ್ ಎಲ್ಲ ನಾವು ಈ ಮೊಬೈಲಲ್ಲಿ ಮಾಡಿರ್ತೀವಿ ಅದು ಕಂಪ್ಲೀಟಾಗಿ ರಿಜಿಸ್ಟರ್ ಆಗಿರುತ್ತೆ. ಸೊ ಈ ಫೆಸಿಲಿಟಿಯಿಂದ ಇಟ್ಕೊಂಡು ಅವ್ರೊಂದು ಗೇಮ್ ಮಾಡಿದರೂ ಕೂಡ ನಾವು ಇದರಲ್ಲಿ ತಿಳ್ಕೊಬೋದು. ಸೊ ಎಲ್ಲ ಇನ್ಫಾರ್ಮೇಷನ್ ನಾವು ಇದರಲ್ಲಿ ಗ್ಯಾದರ್ ಮಾಡ್ಬೋದು. ಸೊ ನಮ್ಮ ಮಕ್ಕಳು ನಮಗೆ ಗೊತ್ತಿಲ್ಲದೆ ನಮ್ಮ ಮೊಬೈಲಲ್ಲಿ ಏನು ಮಾಡಿದ್ದಾರೆ, ಇಲ್ಲ ಅವ್ರ ಮೊಬೈಲಲ್ಲಿ ಓಲ್ಡ್ ಡೇ ಏನೇನು ಮಾಡಿದ್ದಾರೆ ಅಂತೇಳಿ ಡೇ ವೈಸು ನಾವು ನೋಡ್ಬೋದು. ಸ್ಕ್ರಾಲ್ ಮಾಡ್ಕೊಂಡು ಹೋದರೆ ಈಚ್ ಡೇ ಅಪ್ಡೇಟ್ಸು ಕೂಡ ನಮಗೆ ಸಿಗುತ್ತೆ. ಸೊ ಇದೊಂದು ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೋತೀನಿ. ಟ್ರಿಕ್ ನಂಬರ್ 5, ವಿಥೌಟ್ ಪಾಸ್ವರ್ಡ್ ಗ್ಯಾಲರಿ ಆಕ್ಸೆಸಿಂಗ್. ಯೂಶ್ವಲಿ ನಾವೆಲ್ಲರೂ ಇಂಡಿವಿಜುವಲ್ ಆ್ಯಪ್ಗೆ ಒಂದು ಇಂಡಿವಿಜುವಲ್ ಪಾಸ್ವರ್ಡು ಪ್ಯಾಟರ್ನ್ ಲಾಕ್ಸು ಫಿಕ್ಸ್ ಮಾಡಿರ್ತೀವಿ. ಸೊ ಅಂಥ ಕೇಸಸಲ್ಲಿ ನಾವು ಯಾವ ಫೈಲ್ಸು ನೋಡೋಕ್ಕಾಗಲ್ಲ. ಗೂಗಲ್ ಕ್ರೋಮ್ ಇಟ್ಕೊಂಡು ಅಂಥ ಫೈಲ್ಸ್ ಎಲ್ಲನೂ ಆ್ಯಸೆಸ್ ಮಾಡಿ ನೋಡ್ಬೋದು. ಅದು ಹೇಗೆ ನೋಡೋಣ ಬನ್ನಿ. ಬ್ರೌಸರಲ್ಲಿ ಸರ್ಚ್ URL ಓಪನ್ ಮಾಡಿಕೊಂಡು
ಫೈಲ್ ಕೋಲನ್ 3 ಎಸ್ ಡಿ ಕಾರ್ಡ್ ಆ್ಯಶ್ ಅಂತ ಕೊಟ್ಟರೆ ನೆಕ್ಸ್ಟ್ ಅದನ್ನು ಆ್ಯಸೆಸ್ ಮಾಡಿದ್ರೆ ಬ್ರೌಸ್ ಮಾಡಿದ್ರೆ ಆ ಮೊಬೈಲಲ್ಲಿರೋ ಕಂಪ್ಲೀಟ್ ಫೈಲ್ಸು ಏನೇನು ಫೈಲ್ಸ್ ಇದೆ ಅದೆಲ್ಲ ಫೈಲ್ಸ್ದು ಫೋಲ್ಡರ್ಸು ವ್ಯೂ ಆಗುತ್ತೆ. ಇದರಲ್ಲಿ ಇಂಡಿವಿಜುವಲ್ ಯಾವುದಾದ್ರು ಒಂದು ಫೋಟೋನ ಚೂಸ್ ಮಾಡಿ ಅದರಲ್ಲಿರೋ ಫೈಲ್ಸು ಇಮೇಜಸ್ಸು ಡಾಕ್ಯುಮೆಂಟ್ಸ್ ಯಾವುದನ್ನು ಬೇಕಾದರೂ ನಾವು ಓಪನ್ ಮಾಡಿ ನೋಡ್ಬೋದು. ಸೊ ವ್ಯೂ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ಪಾಸ್ವರ್ಡ್ಸು ಆ್ಯಸೆಸ್ ರಿಕ್ವೈರ್ಮೆಂಟ್ಸು ಬೇಕಾಗಿಲ್ಲ, ಪ್ಯಾಟರ್ನ್ ಲಾಕ್ಸ್ ಎಲ್ಲ ಏನೂ ಬೇಕಾಗಿಲ್ಲ. ಏನೇ ಲಾಕ್ ಇಟ್ಟಿದ್ರೂ ನಾವು ಈ ರೀತಿ ಸರ್ಚ್ ಮಾಡಿ ನೋಡ್ಬೋದು. ಇದೊಂದು ಲಾಸ್ಟ್ ಟ್ರಿಕ್. ಹೋಪ್ಫುಲಿ ಇಷ್ಟೊತ್ತವರೆಗೂ ನಾವು ಡಿಸ್ಕಸ್ ಮಾಡಿದ್ದೆಲ್ಲ ಮೊಬೈಲ್ ಟ್ರಿಕ್ಸು ಕೂಡ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.